ಹಲೋ, ಏ ನೀನೇನ್ ಮನುಷ್ಯನ? ಏನ ಥು ಹಿಡಫನ, ಯಾಕೆ ಯಾರ ನೀನ? ಅಂದ್ರೆ ಏನ್ ಹಂಗ ಫೋನ್ ಮಾಡೋದು? ಒಂದು ಮೆಸೇಜ್ ಓದೋಣ ಅಂದ್ರೆ ಆಗ್ತಾ ಇಲ್ಲ, ಪಟ ಪಟ ಪಟ. ಏನ್ ನಿಮ್ ಇವಾಗ ಲೇ ಏನೋ ಇಟ್ಟಿದ್ಯಾ ನೀನು? ಎರಡು ತಿಂಗಳಾಯ್ತು ನಾನು ನಿನ್ ಜೊತೆ ಮಾತಾಡ್ಬೇಕು ಯಾವನ ಅಂತ. ನೀನು? ನಿನ್ ಮಾತಾಡಕ್ ನಿನ್ಗೇನ್ ಸಂಬಂಧ? ಇನ್ನೊಂದ್ಸಲ ಫೋನ್ ಮಾಡಿದ್ಯಾ, ಬ್ಲಾಕ್ ಮಾಡ್ತಾ ಇದ್ ನಿನ್ನ. ಯಾಕೆ ಅಸ್ಪಷ್ಟತೆನೆ. ಅಲ್ಲಲ್ಲ, ನಾವು ನಿಮ್ಮ ಫಾಲೋವರ್ಸ್ ಅಷ್ಟೇ. ನಿಮ್ಮ ತತ್ವಗಳಿಗೆ, ನಿಮಗಲ್ಲ, ನಿಮ್ಮ ಆದರ್ಶಗಳಿಗೆ, ನಿಮ್ಮ ಆದರ್ಶಗಳನ್ನ ಫಾಲೋ ಮಾಡೋರು ನಾವು ಅಷ್ಟೆ. ಹಂಗಾಗಿ ತಮ್ಮ ಜೊತೆ ಮಾತಾಡ್ಬೇಕು ಅನ್ನೋ ಆಸೆ ಬಹು ದಿನಗಳಿಂದಿದೆ, ಈಗಲ್ಲ. ನಾ ಕಾಲ್ ಮಾಡ್ತಾ ಇದ್ದೆ, ಈಗ ಸಿಕ್ಕಿರ್ ನೀವಷ್ಟೇ ಅವ್ರ ಹತ್ರ. ನೋಡು, ನಿನ್ಗೊಂದು ಸೀರಿಯಸ್ ಆಗಿ ಹೇಳ್ತೇನೆ ಕೇಳು. ನೀನು ಕರೆಕ್ಟ್ ಆಗಿ ಹೇಳದೆ ತತ್ವಗಳಿಗೆ ಆದರ್ಶಗಳಿಗೆ ಅಂತ. ಸೂರ್ಯ ಹತ್ರ ಹೋದ್ರೆ ಸುಡತ್ತೆ, ಹೌದು ದೂರ ಹೌದು ಇದ್ರೆ ಬೆಳಕು ಅಲ್ವಾ? ಹೌದು ಅದಕ್ಕೆ ದೂರ ಹೌದು ಇರಿ, ಹೌದು ನೀವು ಹತ್ರ ಹೌದು ಬರ್ಬೇಡಿ. ಏನೋ ಸಂಬಂಧ ನಿನ್ಗೆ? ಅದೇ ಅದೇ ನಾವು ಸೂರ್ಯನ ಹತ್ರ ಹೋಗ್ತಾ ಇಲ್ಲ, ಸೂರ್ಯನ ಬೆಳಕನ್ನ ನಾವು ಆಸ್ವಾಸ್ತಾ ಇದೀವಿ ಅಷ್ಟೇ, ಅದನ್ನ ಅನುಭವಿಸ್ತಾ ಇದೀವಿ ಅಷ್ಟೇ. ಅದರಂತೆ ನಿಮ್ಮ ತತ್ವಗಳನ್ನ ನಾವು ಸ್ವೀಕರಿಸ್ತಾ ಇದೀವಿ. ಅದ್ ನಿಮ್ ನೀವಲ್ಲ, ಅವ್ರ ಹತ್ರ ಬೇರೆ ಇರ್ಬೋದು ಪರ್ಸನಾಲಿಟಿ, ಅವ್ರ ಹತ್ರ ಏನು ಇದಾವಲ್ಲ ಅದನ್ನ ನಾವು ಒಪ್ಕೊಂಡಿದೀನಿ. ಅವ್ರ ಹತ್ರ ಆದರ್ಶಗಳನ್ನ ನಾನು ಪಾಲಿಸ್ತಾ ಇದ್ದೀನಿ. ಹಂಗಾಗಿ ಅವ್ರ ಹತ್ರ ಈ ಗಿಡ ಇರ್ಬೋದು, ಆಮೇಲೆ ನಿಮ್ ಪ್ರಕೃತಿ ಬಗ್ಗೆ ಕಾಳಜಿ ಇರ್ಬೋದು ಎಲ್ಲ, ಹಿಂಗಾಗಿ ನೀವ್ ಅವ್ರ ಹತ್ರ ಹೀಗಾಗಿ ನಮ್ಗೆ ಹತ್ರ ಆಗ್ತಾ ಇದಾರೆ ಅಷ್ಟೇ. ಆಯ್ತು, ನಿನ್ ಕೆಟ್ಟದನ್ನ ನೋಡಿ ದೂರ ಹೋಗು, ಒಳ್ಳೇದನ್ನ ನೋಡಿ ಹತ್ರ ಬರ್ಬೇಡ. ಕೆಟ್ಟದ್ದು ನನಗೆ ಇನ್ನೂವರೆಗಾದ್ರೂ ಅವ್ರ ಹತ್ರ ಕಂಡಿಲ್ಲ ನನಗೆ. ಇವತ್ತು ಇವಾಗ 2 ನಿಮಿಷದ ಹಿಂದೆ ನಿನ್ ಕೆಟ್ಟದ್ ತೋರಿಸಿದ್ನಲ್ಲೋ ಕತ್ತೆ. ಇಲ್ಲಿಲ್ಲ ಆತರ ಏನಲ್ಲ, ನಿಮ್ಮ ಸುಮ್ನೆ ಮಾತಾಡ್ಬೇಕು ಮಾತ್ರ. ನಿಮ್ಮ ವಿಡಿಯೋಗೆಲ್ಲ ತುಂಬಾ ಕೇಳಿದೀನಿ, ಅದು ಎಲ್ಲ ಕೇಳಿನೂ ನಿಮ್ಮ ಹತ್ರ ಮಾತಾಡೋದೇನು ಉಳಿದಿಲ್ಲ ನನ್ನ ಹತ್ರ. ನೀವು ನಿಜವಾಗ್ಲು ಹೇಳ್ಬೇಕಂದ್ರೆ ಇವಾಗ ಕರೆಕ್ಟ್ ಆಗಿ ಹೇಳಿದೇನೆ. ಏನಿದೆ ಉಳಿದಿರೋದು? ಉಳಿದಿಲ್ಲ, ಆದ್ರೆ ಕಬ್ಬಿನ ಉಳಿದಿಲ್ಲ ಜೋಳದ್ದು ಉಳಿದಿಲ್ಲ 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 ನಿಜವಾಗ್ಲು ಎಲ್ಲರೂ ಮಾತಾಡ್ತಾರೆ, ನಾನ್ ಯಾಕೆ ಮಾತಾಡಿಲ್ಲ ಅವ್ರ ಹತ್ರ? ಆಯ್ತಪ್ಪ ಇದೊಂದ್ ಪ್ರಶ್ನೆ ನನಗ್ ಕಾಡ್ತಾ ಇತ್ತು ಅಷ್ಟೇ. ಆಯ್ತು ಆಯ್ತಪ್ಪ, ಇವಾಗ ಮಾತಾಡಿದ್ಯಲ್ಲ, ಸಂತೋಷದ. ಇದೊಂದು ಇದು ನನಗ್ ಸಂತೋಷ, ನನಗ್ ಸಂತೋಷ. ಈಗ ಇನ್ನೊಂದು ಪ್ರಕೃತಿ ಬಗ್ಗೆ ನೀವು ಅವಾಗವಾಗ ಹೇಳ್ತಾ ಇರ್ತೀರಿ. ಪ್ರಕೃತಿ ಯಾಕೆ ನೀವು ಜಾತಿ ಸೂಚಕವಾಗಿ ನಾವು ಜಗತ್ತಿಗೆ ನಮ್ಮ ನಮ್ಮನ್ನ ತೆರೆದುಕೊಂಡ್ರೆ ಈ ಜಾತಿ ಇರೋವರೆಗೂ ನಮ್ಮನ್ನ ನಮ್ ದೇಶನ ಉಳ್ಸಕ್ಕಾಗತ್ತ? ನಾವು ನಾಮ ಜಾತಿ ಯಾರು ಮಾಡ್ತಾ ಇದ್ದಾರೆ? ನಿನ್ನ ಹೆಸರೇನಾ? ಅಮರೇಶ್ ರೆಡ್ಡಿ. ಮತ್ತೆ ಅಲ್ಲ, ಮತ್ತೆ ನನ್ನ ಇಟ್ಟಿರೋದು ಹೆಸರು ಅಮರೇಶ್ ರೆಡ್ಡಿ ಏಯ್ ಅಂತ ಹೇಳಿ. ಅಮರೇಶ್ ಅಂದ್ರೆ, ಅಮರೇಶ್ ಅಂದ್ರೆ ಈ ಕಂಡಿಡಿಯೋ ನೋಡೋಣ, ನಿನ್ ಜಾತಿ ಯಾವ್ದು? ಅಮರೇಶ್ ಅಂದ್ರೆ ಕಂಡಿಡಿಯೋ ಅಮರೇಶ್. ಅಷ್ಟೇ. ಅಮರೇಶ್ ಅಂದ್ರೆ ಯಾವ್ದು ಜಾತಿ ಹೇಳು? ಎಲ್ಲ ಜಾತಿಯಾಗೂ ಅದೇ ಆ ತರ ಹೆಸರು ಇದೆ. ಆಯ್ತಾ, ಅದಕ್ಕೆ ವಿಶ್ವ ಮಾನವನಾಗ್ತಾ ಹೋಗೋಣ ನಾವು. ನೀವು ನಾವು ಐ ಐ ನಾವು ಯಾವ್ದೇ ಈಗ ಯಾವ ಹೆಸರಿಂದ ನಮ್ಮ ಜಾತಿಯನ್ನು ಗುರುತಿಸಲಾಗುವುದಿಲ್ಲವೋ ಆ ಹೆಸರನ್ನು ಬಳಸುವುದರಿಂದ ನಾವು ದೇಶಕ್ಕೆ ಒಳ್ಳೆ ಸಂದೇಶ ಕೊಡ್ತೀವಿ. ಅರ್ಥ ಆಯ್ತಾ? ಸತ್ಯ ಸತ್ಯ ಸತ್ಯ. ಅದಕ್ಕೆ ನಾವು ಬಳಸಕ್ ಶುರು ಮಾಡೋಣ, ಇಲ್ಲಾಂದ್ರೆ ತುಂಬಾ ಪವಿತ್ರವಾದ ಇಲ್ಲ ಈಗ ಕರ್ಮ. ನನ್ನ ಏಯ್ ಕೇಳ ಕತ್ತೆ, ಬರ್ತಾ ಮತ್ತೆ ಇದೆ ಮಧ್ಯ ಮಾತಾಡ್ತೀಯ ನೀನು? ನಿನ್ನ ಸರ್ನೇಮ್ ಏನಿದೆ? ಬಾವಿ ಕಟ್ಟಿ ಇರೋ ನೀನೇನು, ನಿನ್ ಸರ್ನೇಮ್ ಏನ್ ಹೇಳು? ಬಾವಿ ಬಾವಿ ಕಟ್ಟಿ ಕಟ್ಟಿ ಬಾವಿ ಕಟ್ಟಿ ಅಮರೇಶ್ ರೆಡ್ಡಿ ಅಲ್ವಾ? ಅಮರೇಶ್ ರೆಡ್ಡಿ ಬಾವಿ ಓಕೆ, ಕಟ್ಟಿ. ರೆಡ್ಡಿ ಅನ್ನೋ ಹೆಸರಿದ್ಯಲ್ಲ, ಅತ್ಯಂತ ವೀರಗಾಥೆಯ ಹೆಸರದು, ವೀರ ರಸ ಇರೋ ಹೆಸರದು. ಹೌದು ಆ ಹೌದು ಹೌದು ರೆಡ್ಡಿ ಹೌದು. ಅನ್ನುವನು ಸರೋಜಿನಿ ನಾಯ್ಡು ಹೇಳ್ತಾರೆ ಈ ಮಾತು. ಸಿ ಆರ್ ರೆಡ್ಡಿ ಅನ್ನೋರು ಇಂಗ್ಲಿಷ್ ಮಾತಾಡೋರು, ಇಂಗ್ಲಿಷ್ ಅವರೇ ಸ್ಟನ್ ಆಗಿ ಕೂತ್ಕೊಂಡ್ಬಿಡೋರಂತೆ. ಪದ ಬಳಸದ ಹಾಗೆ ಆತ ಇಂಗ್ಲಿಷ್ ಮಾತಾಡ್ತಾ ಇದ್ರೆ ಡಿಕ್ಷನರಿ ಇಟ್ಕೊಂಡು ಕೂತ್ಕೊಳ್ಳೋರಂತೆ ಇಂಗ್ಲಿಷ್ ಅವರು. ಓ ಜಿ ರೆಡ್ಡಿಗಳಿದ್ರೆ ಮನುಷ್ಯರಿದ್ರೆ ಸಿ ಆರ್ ರೆಡ್ಡಿ ತರ ಇರ್ಬೇಕು ಅಂತ ಹೇಳ್ತಾರೆ. ರೆಡ್ಡಿಸ್ ಅಂದ್ರೆ ಏನು ಅನ್ನೋದಕ್ಕೆ ಅಮ್ಮ ಹೇಳ್ತಾರೆ. ಆದ್ರೆ ಅಲ್ಲಿ ಆದ್ರೆ ಇನ್ನೊಂದು ಕಡೆ ಇದು ಜಾತಿಯ ಸೂಚಕವಾಗಿ ಅದರ ಪವಿತ್ರತೆಯನ್ನ ಈ ಎಲ್ಲ ಹೆಸರುಗಳು ಕಳ್ಕೊತಾ ಇದೆ. ಯಾವುದೇ ಆಗ್ಲಿ, ಶೆಟ್ಟಿ ಆಗ್ಲಿ, ರೆಡ್ಡಿ ಆಗ್ಲಿ, ಈ ಇಲ್ಲ, ಎಲ್ಲ ಇದು ನಾನೊಂದು ಜಾತಿ ಸೂಚಕವಾಗಿ ನನ್ನ ನೀನ್ ಮುಂದೆ ರೆಡ್ಡಿ ಅಂತ ಇಟ್ಕೊಂಡಿಲ್ಲ. ಇಟ್ಕೊಂಡಿಲ್ಲ. ಮಧ್ಯ ಮಧ್ಯ ಮಾತಾಡ್ತೀಯಲ್ಲ, ನೀನ್ ಇಟ್ಕೊಂಡಿಲ್ಲ. ಹೇಳಿ 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 ಆದ್ರೆ ಅದ್ರ ಹೇಳಿ. ಪರಿಣಾಮ ಆಗತ್ತೆ, ನಿನ್ನನ್ನ ಒಂದು ಗುಂಪಿಗೆ ಸೇರಿಸ್ಬಿಡ್ತಾರೆ. ಓ ಅರ್ಥ ಆಯ್ತಾ? ಆದ್ರೆ ನಮ್ಮ ಹೆಸರು ಹೆಂಗ್ ಇರ್ಬೇಕು ಅಂದ್ರೆ ಆ ಹೆಸರನ್ನ ನೋಡಿದ್ರೆ ಇವಾಗ ಅಹೋರಾತ್ರ ಜಾತಿ ಹೇಳ,
ಅವರ ಹತ್ರ ಇಲ್ಲ, ಸಾಧ್ಯ ಇಲ್ಲ. ಜಾತಿ ಇಲ್ಲದ ಮನೆಯ ಜ್ಯೋತಿ ಆಗ್ಬೇಕು ನಾವು. ಕುಲ ಕುಲ ಕುಲವೆಂದು ಒಡೆದಾಡಬಾರ್ದು ನಾವು, ನಮ್ಮ ದೇಶ ಉದ್ಧಾರ ಆಗುತ್ತೆ. ಈಗ ನಾನು ಹೆಸರು ಚೇಂಜ್ ಮಾಡ್ಕೋಬೇಕು ಹೆಂಗೆ? ಬೇಡ ಬಂಗಾರು ಅಲ್ಲ, ಆದಷ್ಟು ಯಾರಾದ್ರು ಕೇಳಿದ್ರೆ ಅಮರೇಶ್ ನನ್ನ ಹೆಸರು ಅಷ್ಟೇ ಹೇಳು. ಹೇಳು, ನೀನ್ ಹೇಳಿದ್ರೆ ತಪ್ಪೇನಿಲ್ಲ, ಎಲ್ಲ ಪವಿತ್ರನೇ, ಎಲ್ಲ ಸರ್ನೇಮ್ಗಳು ಪವಿತ್ರನೇ, ಶಾಸ್ತ್ರಿನೂ ಪವಿತ್ರನೇ, ಇನ್ನು ಏನೇನಿದ್ರೆ ಅದೆಲ್ಲ ಪವಿತ್ರನೇ, ರಾವ್ ಪವಿತ್ರನೇ, ಇನ್ನು ಈ ಕಡೆ ಇವರು ನಮ್ಮ ಯಾವ್ದೇ ಸರ್ನೇಮ್ಗಳಿರ್ಲಿ ಎಲ್ಲ ಪವಿತ್ರನೇ. ಅದೇ ಗೌಡ ಎಷ್ಟು ದೊಡ್ಡ ಪವಿತ್ರವಾದ ಹೆಸರು, ಕೆಂಪೇಗೌಡರು. ಆ ಕಾಲಕ್ಕೆ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ, ಬೆಂಗಳೂರಲ್ಲಿ ಎಲ್ಲ ಎಲ್ಲ ಚಿಕ್ಕಪೇಟೆ, ಅಮ್ಮವಾರ ಪೇಟೆ, ಆ ಪೇಟೆ, ಈ ಪೇಟೆ, ಕಳಸ ಅಂದ್ರೆ ಕೆಂಪೇಗೌಡರು. ಆದ್ರೆ ಈಗ ನಡೀತಾ ಇರೋದು, ಈಗ ನಮ್ಮ ಭಾರತಕ್ಕೆ ಬೇಕಾಗಿರೋದು ಜಾತಿ ಇಲ್ಲದ ಪವಿತ್ರತೆ ಆಗಬೇಕಾಗಿತ್ತು. ಯಾಕಂದ್ರೆ ಒಬ್ರಿಗೊಬ್ರು ಗೌರವ ಕೊಡ್ತಿದ್ರು. ಆದ್ರೆ ಆದ್ರೆ ದಲಿತರಿಗೆ ಅನ್ಯಾಯ ಆಗಿದೆ, ತುಳಿಯಲ್ಪಟ್ಟಿದ್ದಾರೆ ಪಾಪ. ಆದ್ರೆ ಈಗ ಅದನ್ನೆಲ್ಲ ನಾವೆಲ್ಲ ಒಂದು, ಅದೇ ಈಗ ಅವರು ಮೇಲ್ ಬರ್ತಾ ಇದಾರೆ, ಬರಬೇಕು ಅವರು, ಇನ್ನೂ ಮೇಲ್ ಬರಬೇಕು, ನಮಗಿಂತ ಚೆನ್ನಾಗಿ ಮೇಲ್ ಬರ್ಬೇಕು. ಯಾಕಂದ್ರೆ ಶತಮಾನಗಳಿಂದ ಕಷ್ಟಪಟ್ಟಿದ್ದಾರೆ. ಆದ್ರೆ ಇವಾಗ ಅವರು ಇವರು ಅನ್ನದೆ ಎಲ್ಲರೊಳಗ ಒಂದಾಗ್ಬೇಕು ನಾವು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅವ್ರ ಹತ್ರ ರೆಡ್ಡಿ ಆಗ್ಬೇಕು, ಅವ್ರ ಹತ್ರ ಗೌಡ ಆಗ್ಬೇಕು, ಅವ್ರ ಹತ್ರ ಶಾಸ್ತ್ರಿ ಆಗ್ಬೇಕು, ಅವ್ರ ಹತ್ರ ಏನಾದ್ರೂ ಆಗ್ಬೇಕು. ಇನ್ನೊಂದ್ ಮಾತು ಹೇಳ್ತೀನಿ ನಾನು ತಮ್ಗೆ, ಇನ್ನೊರಿಗಾದ್ರೂ ನಾನು ಅವ್ರ ಹತ್ರ ಹತ್ರ ಯಾವುದೇ ಜಾತಿ ಅಥವಾ ಪಂಥ ಇದನ್ ಯಾವ್ದನ್ನು ಎತ್ತಿಡ್ದದ್ ನಾ ಖಂಡೇ ಇಲ್ಲ ಅವ್ರ ಹತ್ರದಲ್ಲಿ. ಇವಾಗ ಅಹೋರಾತ್ರ ಮಹಾಶೂದ್ರನಾಗ್ಬೇಕು, ಎಲ್ಲಿಯವರೆಗೂ ಅಹೋರಾತ್ರನಿಗಿಂತ ಶೂದ್ರ ಯಾರು ಇಲ್ಬಾರ್ದು ಅಂದ್ರೆ, ಸರ್ವ ಶೂಯದ್ರವತಿ ಕೃಷ್ಣ ಹೇಳೋದೇನಂದ್ರೆ ಅತ್ಯಂತ ಶ್ರೇಷ್ಠ ವರ್ಣ ಪಂಥ ಅಂದ್ರೆ ಶೂದ್ರ, ಎಲ್ಲರಿಗೂ ಉಪಕಾರ ಆಗುವನು ಅಂತ ಅಂದ್ರೆ. ಆದ್ರೆ ಈಗ ಅಹೋರಾತ್ರ ಮಹಾಶೂದ್ರ ಯಾಕಾಗ್ಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಅಸ್ಪೃಶ್ಯತೆ ಅನ್ನೋದು ಇಲ್ಲದೆ ಇರುವವರೆಗೂ ಅಹೋರಾತ್ರ ಎಲ್ಲರಿಗಿಂತ ಕೆಳಗಿರುವಂತಹ, ನನ್ನ ಯಾರು ಮುಟ್ಟಬೇಡಿ ಇವನನ್ನ ನೀವು, ಯಾಕಂದ್ರೆ ನಾಚಿಕೆಗೇಡಿನ ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿ ಇದೆ, ಅದು ಇರಬಾರ್ದು, ಎಲ್ಲರೂ ಒಟ್ಟಾಗ್ಬೇಕು. ಆವತ್ತು ನಮಗೆ ನನಗ ಗೊತ್ತಿಲ್ಲಾರ್ದೆ ಗೊತ್ತಿದ್ದು ಗೊತ್ತಿಲ್ಲಾರ್ದ ಒಂದ್ ಕ್ವಶನ್, ಒಂದ್ ಪ್ರಶ್ನೆ ಕೇಳ್ತೀನಿ ನಾ ನಿಮ್ಗೆ. ಅವರ ಹತ್ರ ಅಂದ್ರೆ ಏನಿದ್ರ ಅರ್ಥ? ಯಾವಾಗ ಅದಕ್ಕೆ ಬೇರೆ ಆಗ್ತೀನಿ ಬಿಡ, ನಾನು ಹೇಳಿ ಹೇಳಿ ಸಾಕಾಗಿದೆ, ತಲೆ ಕೆಡ್ತಾ ಇದೆ. ಇಲ್ಲ ನನಗ್ ಬೇಕಾಗಿತ್ತು. ಏ ಹೋಗ್ಲೆ, ಅವರ ಹತ್ರ ಅಂದ್ರೆ ಏನು ಇದು ಪ್ಲೀಸ್ ಹೇಳಿ. ಇಲ್ಲ ಇಲ್ಲ ಖಂಡಿತ ಹೇಳಲೇಬೇಕು ನೀವು, ಬೇರೆ ಏನಾದ್ರೂ ಮಾತಾಡು. ಇಲ್ಲ ನನಗೆ ಅವರ ಹತ್ರ ಅಂದ್ರೆ ಏನ್ ಬೇಕಿತ್ತು ನನಗೆ, ಇಲ್ಲ ಇಲ್ಲ ಹೌದು ಆಯ್ತು. ನನ್ನ ತಿಳ್ಕೊಂಡ ಮಟ್ಟಿಗೆ ಅವರ ಹತ್ರ ಅಂದ್ರೆ ರಾತ್ರಿ ಇಡೀ ನಿದ್ರಿಸದೆ ಇರೋನು ಅಂತ ನನ್ನ ಲೆಕ್ಕ, ನಾನ್ ತಿಳ್ಕೊಂಡಿರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಅದು ತಮ್ಮ ಲೆಕ್ಕದಲ್ಲಿ ಅವರ ಹತ್ರ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರಾತ್ರಿಡೀ ನಿದ್ರಿಸದೆ ಈ ಸಮಾಜದ ಬಗ್ಗೆ ಚಿಂತೆಯನ್ನು ಉಳ್ಳವನು ಅಂತ ನನ್ನ ಅರ್ಥ. ಆಯ್ತು ಕೇಳು, ಅರ್ಧ ಹಗಲು ಅರ್ಧ ರಾತ್ರಿ ಸೇರಿ ಒಂದು ಅಹೋರಾತ್ರಿ. ಈ ಕಾರಣದಿಂದಲೇ ಒಂದು ದಿನಮಾನವನ್ನು ಅಹೋರಾತ್ರ ಎಂದು ಭಾರತೀಯ ಕಾಲಮಾನ ಗುರುತಿಸುತ್ತದೆ. ಕಾಲವನ್ನು ವಿಭಜಿಸಲು ಆಗುವುದಿಲ್ಲ, ಹಾಗಾಗಿ ಅದನ್ನು ಅಳೆಯುವ ವಿಧಾನವನ್ನು ಮಾನ ಎನ್ನುತ್ತಾರೆ. ಕಾಲಮಾನವನ್ನಾಗಲಿ, ಸಂಗೀತದ ಸ್ವರಮಾನವನ್ನಾಗಲಿ, ಶಿಲ್ಪಶಾಸ್ತ್ರದ ತಾಳಮಾನವನ್ನಾಗಲಿ ಮುಂತಾದ ಎಲ್ಲ ಅಳತೆಗಳನ್ನು ಕೊಟ್ಟ ಗೌರವವನ್ನು ಗಂಧರ್ವರಿಗೆ ಸಲ್ಲಬೇಕೆನ್ನುತ್ತದೆ ನಮ್ಮ ಪೂರ್ವಜರ ದಾಖಲೆಗಳು. ಭೂಮಿಯ ಆರಂಭವಾದ ಮೇಲೆ ಜೀವರಾಶಿಗಳು ಬಂದವು, ಅಥವಾ ಅನೇಕ ಸೌರಮಂಡಲಗಳಿಂದ ಬಂದ ಮಾನವ ಸಹಿತ ಜೀವರಾಶಿಗಳು ಬಂದ ಭೂಮಿಯಲ್ಲಿ ನೆಲೆಸಿದವು. ಇದು ಯಾರು ಉತ್ತರಿಸಲಾರದ ಪ್ರಶ್ನೆ. ನಾವು ಕೂಡ ಇದು ಎಂದು ಮುಂದುವರಿಯುತ್ತೇವೆ, ಚಂದ್ರನಲ್ಲೂ ಮತ್ತು ಮಂಗಳದಲ್ಲಿ ಹೋಗಿ ನೆಲೆಸಿರುವ ಆಲೋಚನೆಯಲ್ಲಿದ್ದೇವೆ. ಈ ರೀತಿ ಬಂದವರಿಂದಲೇ ನಮಗೆ ಈ ಕಾಲಮಾನದ ಸಿಕ್ಕಿರಬಹುದು. ಏಕೆಂದ್ರೆ ಈ ಕಾಲಮಾನ ಭೂಮಿಯ ಹುಟ್ಟು ಬಿಡಿ ನಮ್ಮ ಸೂರ್ಯನ ಹುಟ್ಟನ್ನು ಮೀರಿ ಹೋಗಿದೆ.
ನೋಡಿ, ಈ ಮೋಡಿ ಕಾಲಮಾನದ ಮೂಲ ಘಟಕವನ್ನು ತತ್ಪರ ಎನ್ನುತ್ತಾರೆ. 60 ತತ್ಪರಗಳು ಸೇರಿ ಒಂದು ಪರ, 60 ಪರಗಳು ಕೂಡಿ ಒಂದು ಲಿಪ್ತ, 60 ವಿಲಿಪ್ತಗಳಿಗೆ ಒಂದು ಲಿಪ್ತ, 60 ಲಿಪ್ತಕ್ಕೆ ಒಂದು ವಿಘಟಿ, 60 ವಿಘಟಿಗಳಿಂದ ಒಂದು ಘಟಿ, 60 ಘಟಿಗಳಿಂದ ಒಂದು ಅಹೋರಾತ್ರ. ಅಹೋರಾತ್ರ ಎಂಬ ದಿನಮಾನದ 24ನೇ ಒಂದು ಭಾಗವನ್ನು ಮುಂದಿನ ಅಕಾರ ಮತ್ತು ಹಿಂದಿನ ತ್ರಕಾರ ತೆಗೆದ್ರೆ ಹೋರಾ ಎಂದು ಕರೆದರು. ಆಂಗ್ಲದಲ್ಲಿ ಅದು ಹವರ್ ಆಯಿತು. ಹೀಗೆ ಬೆಳೆಯುವ ಕಾಲ 360 ದಿನಕ್ಕೆ, ವರ್ಷ 432,000 ವರ್ಷಕ್ಕೆ ಕಲಿಯುಗ, ಅದರ 2ರಷ್ಟು ದ್ವಾಪರ, 3ರಷ್ಟು ತ್ರೇತ, 4ರಷ್ಟು ಕೃತ, ಮತ್ತು ಈ 4 ಯುಗ ಸೇರಿ ಮಹಾಯುಗ ಆಗುತ್ತದೆ. 72 ಮಹಾಯುಗ ಸೇರಿ ಮನ್ವಂತರ. 14 ಮನ್ವಂತರಗಳಿಂದ ಬ್ರಹ್ಮನಿಗೆ ಒಂದು ದಿನ. ಆ ಬ್ರಹ್ಮನಿಗೆ ಈಗ 50ರ ಹರಿಯ. ಇಷ್ಟಕ್ಕೆ ನಿಲ್ಲದು ಈ ಕಾಲಮಾನ. ಹಾಗಾದದ್ದು ಇವನ ಕಾವ್ಯನಾಮ ಅಹೋರಾತ್ರ. ಅವರಾತ್ರ, ಅವರಾತ್ರ ಗೊತ್ತಾಯ್ತು ಗೊತ್ತಾಯ್ತು. ಇಲ್ಲ, ನನಗೆ ತುಂಬಾ ಕನ್ಫ್ಯೂಸ್ ಆಯ್ತು. ಅವರಾತ್ರ ನಾನ್ ತಿಳ್ಕೊಂಡಿದ್ದ ಅಷ್ಟೇ, ರಾತ್ರಿಡೀ ನಿದ್ರಿಸಿದೆ ಪ್ರಪಂಚದ ಬಗ್ಗೆ ವಿಚಾರ ಉಳ್ಳವನು, ಆತರ ನಾ ತಿಳ್ಕೊಂಡು. ಹಾಕಿ ಸರ್, ಹಾಕಿ ಹಾಕಿ ಹಾಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಮಾತಾಡ್ಬೇಕು ತಮ್ಮ ಜೊತೆಗೆ, ಟೈಮ್ ಸ್ವಲ್ಪ ತಮ್ಮ ಟೈಮ್ ಅನ್ನ ನಮಗೋಸ್ಕರ ಯೂಸ್ ಮಾಡಕ್ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಥ್ಯಾಂಕ್ ಯು.